ಹಲೋ ಫ್ರೆಂಡ್ಸ್, ಈ ಒಂದು 2024 ಫೆಬ್ರವರಿ ತಿಂಗಳು ಒಂದು ನೇಮಕಾತಿ ಪರೀಕ್ಷೆಗೆ ತಯಾರಿ ನಡೆಸತಕ್ಕಂತ ವಿದ್ಯಾರ್ಥಿಗಳಿಗೆ ಒಂದು ಸುವರ್ಣಾವಕಾಶ ಅಂತಾನೆ ಹೇಳ್ಬಹುದು. ನೋಡ್ರಿ, ಮೊನ್ನೆ ತಾನೇ ಕಂದಾಯ ಇಲಾಖೆಯಿಂದ 1000 ಒಂದು ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದರೆ, ಅದೇ ರೀತಿ ಇವತ್ತು ಒಂದು ಭೂಮಾಪಕರ ಲ್ಯಾಂಡ್ ಸರ್ವೇರ್ಸ್ ಹುದ್ದೆಗಳಿಗೆ ಒಟ್ಟು 264 ಹುದ್ದೆಗಳಿಗೆ ಕಾಲ್ಫಾರ್ಮ್ ಅನ್ನು ಮಾಡಿದರೆ, ಅದರಲ್ಲಿ 100 ಹೈದರಾಬಾದ್ ಕರ್ನಾಟಕದ ಸ್ಥಳೀಯ ವೃಂದಗಳಿಗೆ, ಹಾಗೆ 264 ಉಳಿಕೆ ಮೂಲ ವೃಂದದ ಹುದ್ದೆಗಳಿಗೆ ಗ್ರೂಪ್ ಸಿ ಹುದ್ದೆಗಳಿಗೆ ಕಾಲ್ಫಾರ್ಮ್ ಅನ್ನ ಮಾಡಿದರೆ, ವೇತನ ಶ್ರೇಣಿ 23,500 47,650 ಈ ಒಂದು ಎರಡು ಹೈದರಾಬಾದ್ ಕರ್ನಾಟಕ ಮತ್ತೆ ಉಳಿಕೆ ಮೂಲ ವೃಂದದ ಎಚ್ ಕೆ ಮತ್ತು ಎನ್ ಎಚ್ ಕೆ ಸಪರೇಟ್ ಅರ್ಜಿನೇ ಇದೆ. ನೋಡ್ರಿ, ಪ್ರಾರಂಭಿಕ ಅರ್ಜಿ ಸಲ್ಲಿಸಲಿಕ್ಕೆ ಪ್ರಾರಂಭಿಕ ದಿನಾಂಕ 11/3/24 10/4/24 ಕೊಟ್ಟಿದ್ದಾರೆ. ಹಾಗೆ ಪರೀಕ್ಷಾ ದಿನಾಂಕನು ಕೊಟ್ಟಿದ್ದಾರೆ. ಈ ಒಂದು ಏನು ಉಳಿಕೆ 264 ಉಳಿಕೆ ಮೂಲ ವೃಂದಗಳಿಗೆ ಎಕ್ಸಾಮ್ ಡೇಟು 27/2024 ಮತ್ತು 21/7/2024. ಆದರೆ ಈ ಒಂದು ಹೈದರಾಬಾದ್ ಕರ್ನಾಟಕದ ಎಕ್ಸಾಮ್ ಡೇಟು 6/7/24 ಮತ್ತು 7/7/24 ಕೊಟ್ಟಿದ್ದಾರೆ. ಇದರಲ್ಲಿ ಮೇನ್ ಏನಪ್ಪ ಅಂತ ಹೇಳಿದ್ರೆ, ಶೈಕ್ಷಣಿಕ ವಿದ್ಯಾರ್ಹತೆನೇ ಮೇನು. ಎಲ್ಲ ಪಿ ಯು ಸಿ ಆದರೂ ಕೂಡ ಈ ಒಂದು ಸರ್ವೇರ್ಗೆ ಅಪ್ಲೈ ಮಾಡಬಹುದಾ ಅಂತ ಎಲ್ರಿಗೂ ಡೌಟ್ ಇರುತ್ತೆ. ಆದರೆ ಎಲ್ಲರೂ ಕೂಡ ಅಪ್ಲೈ ಮಾಡೋಕ್ಕಾಗಲ್ಲ. ಪಿ ಯು ಸಿಯಲ್ಲಿ ಯಾರು ಸಿ ಬಿ ಎಸ್ ಸಿ, ಐ ಸಿ ಎಸ್ ಸಿ, ಪಿ ಸಿ ಎಂ ಬಿ ಸಬ್ಜೆಕ್ಟ್ಸನ್ನು ಓದಿ ಅದರಲ್ಲಿ ಮ್ಯಾಥಮೆಟಿಕ್ಸ್ ಒಂದು ಸಬ್ಜೆಕ್ಟನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಶೇಕಡ 60% ಅಂದರೆ ಶೇಕಡ 60% ಮೇಲೆ ತೆಗೆದಿರ್ತಕ್ಕಂಥವ್ರು ಮಾತ್ರ ಈ ಒಂದು ಲ್ಯಾಂಡ್ ಸರ್ವೇರ್ ಹುದ್ದೆಗೆ ಒಂದು ಅಪ್ಲೈನ ಮಾಡ್ಬೋದು. ಅದೇ ರೀತಿ ಒಂದು ಡಿಗ್ರಿ ಇಂಜಿನಿಯರಿಂಗ್ ಡಿಪ್ಲೊಮೊ ಆದಂಥವ್ರು ಮತ್ತು ಒಂದು ಲ್ಯಾಂಡ್ ಆ್ಯಂಡ್ ಸಿಟಿ ಸರ್ವೆಯ ಒಂದು ಪದವಿ ಇದೆ ಅವರು, ಮತ್ತು ಐ ಟಿ ಐ ಇನ್ ಸರ್ವೆ ಟ್ರೆಂಡ್ ಇವರು ಮಾತ್ರ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಮತ್ತು ಈ 264 ಗ್ರೂಪ್ ಸಿ ಉಳಿಕೆ ವೃಂದದವರೆಗೂ ಕೂಡ ವಿದ್ಯಾರ್ಹತೆ ಸೇಮ್. ವಿಜ್ಞಾನ ವಿಷಯವನ್ನು ಪಡೆದು ಗಣಿತ ವಿಷಯದಲ್ಲಿ ಶೇಕಡ 60% ಕಡಿಮೆ ಇಲ್ಲದಂತೆ ಉತ್ತೀರ್ಣರಾಗಿರಬೇಕು. ಇದು ಒಂದು ಪಿ ಯು ಸಿಯ ಒಂದು ವಿದ್ಯಾರ್ಹತೆ. ಇನ್ನು ಉಳಿದಂತೆ ಒಂದು ಎಲ್ಲ ಏನು ನಾವು ಅಪ್ಲೈ ಮಾಡ್ತೀವೋ ಎಕ್ಸಾಮ್ಸ್ಗೆ ಅದೇ ಸೇಮ್ ಪ್ರೊಸೀಜರ್ಸೇ ಇದಕ್ಕೂ ಕೂಡ ಇದೆ. ನೀವು ಇದನ್ನು AKPSC.com ಡೌನ್ಲೋಡ್ ಮಾಡಿಕೊಂಡು ಓದಿ ಎಲ್ಲರೂ ಚೆನ್ನಾಗಿ ಆ ಎಕ್ಸಾಮ್ಗೂ ಈ ಎಕ್ಸಾಮ್ಗೂ ಎಲ್ಲದಕ್ಕೂ ಪ್ರಿಪೇರ್ ಆಗಿ ಚೆನ್ನಾಗಿ ಎಕ್ಸಾಮ್ನ ಬರೀರಿ.